ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಧ್ರುವ ದಕ್ಷಿಣ ಬೀಸುತ್ತಿದೆ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ಆತ್ಮೀಯರೇ ಕಳೆದ ವಾರ ಮಳೆ ಮಟ್ಟಿಗೆ ಹೇಳುವುದಾದರೆ ಬಹುತೇಕ ಸ್ತಬ್ಧವಾದಂಥ ವಾರ ಅಂತೇಳಿ ಹೇಳ್ಬೋದು ನಿಜವಾಗಿಯೂ ಮಳೆ ಶಬ್ದ ಮಾಡಲಿಲ್ಲ ಎಷ್ಟು ನಾವು ನಿರೀಕ್ಷೆ ಮಾಡಿದೀವಿ ಅಷ್ಟು ಕೂಡ ಕಳೆದ ವಾರದೊಳಗೆ ಆಗಲಿಲ್ಲ ಅನ್ನುವಂಥ ಒಂದು ಅನುಭವ ನಮ್ಮದು ವಾರ ಪೂರ್ತಿ ಮಳೆಯಾಗುವಂಥ ಸಾಧ್ಯತೆಗಳಿದ್ದು ಮಳೆ ವಾತಾವರಣ ಕೂಡ ಇತ್ತು ಸಾಕಷ್ಟು ಅಂಕಿ ಸಂಖ್ಯೆಗಳು ಕೂಡ ಹೆಚ್ಚಿಗೆ ಇದ್ದು ಎಪ್ಪತ್ತು ಎಂಬತ್ತು ಎಂಬತ್ತೈದು ಕೆಲವೊಂದು ಕಡೆ ತೊಂಬತ್ತು ಕೂಡ ಇದ್ದು ವಾರ ಪೂರ್ತಿ ಚದ್ರದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದ್ದು ವಾರ ಮುಗ್ದಂಗೆ ಅಂದ್ರೆ ಕೊನೆ ಎರಡು ದಿವಸಗಳು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಅನ್ಕೊಂಡಿದ್ವಿ ಆದ್ರ ಇವೆಲ್ಲವನ್ನ ಮಳೆಯ ವರ್ತನೆ ಹುಸಿ ಮಾಡಿದೆ ಅಂತ ಹೇಳಿ ಹೇಳ್ಬಹುದು ಎಲ್ಲ ಬಗೆಯ ವಾತಾವರಣಗಳಿದ್ದು ನಮಗ ಬಿಸಿಲಿನ ವಾತಾವರಣ ಬಹಳ ಕಡಿಮೆ ಆಗ್ತದ ಅಂತ ಹೇಳಿ ಅನಿಸಿತ್ತು ಆದ್ರೆ ಕಳೆದ ವಾರ ಹೆಚ್ಚಿನ ಪ್ರಮಾಣದೊಳಗೆ ನಾವು ಬಿಸಿಲನ್ನ ನೋಡಿದ್ವಿ ಸಾಕಷ್ಟು ಬಿಸಿಲನ್ನ ಅನುಭವಿಸಿದ್ವಿ ಇದರಿಂದ ಏನಾಯ್ತು ಅಂತಂದ್ರ ಒಂದು ದೃಷ್ಟಿಯಿಂದ ಒಳ್ಳೇದೇ ಆಯ್ತು ಅಂತ ಹೇಳಿ ಅನಿಸ್ತದ ಯಾಕಂತಂದ್ರೆ ಸಾಕಷ್ಟು ಚಟುವಟಿಕೆಗಳು ಇನ್ನೂ ಬಾಕಿ ಇದ್ವು ಬಿತ್ತನೆಯನ್ನ ಹಿಡ್ಕೊಂಡು ಬೇರೆ ಬೇರೆ ಏನು ಕೆಲಸಗಳದಾವ ಎಲ್ಲಾ ಕೆಲಸಗಳಿಗೆ ಹೊರಪು ಬೇಕಾಗಿತ್ತು ಆ ಹೊರಪು ಈ ವಾರದೊಳಗೆ ಸಿಕ್ಕದ ಅಂತ ಹೇಳಿ ನಾವು ಅನ್ಕೋತೀವಿ ಯಾಕಪ್ಪ ಅಂತಂದ್ರೆ ತಾವು ಕೂಡ ಈ ವಾರ ಬಹುತೇಕರು ಸ್ಪಂದನೆ ಮಾಡಿಲ್ಲ ಅಂತಂದ್ರೆ ಮಳೆ ಬಂದಿಲ್ಲ ಅಂತಾದರೂ ಹೇಳ್ತಾ ಇದ್ರಿ ಅಥವಾ ಮಳೆ ಬೇಡ ಅಂತಾದರೂ ಹೇಳ್ತಾ ಇದ್ರಿ ಅಥವಾ ಮಳೆ ಹೆಚ್ಚಿಗಾಗ್ಯದ ಮಳೆ ಇಲ್ಲೇ ಇಲ್ಲ ಅನ್ನುವಂಥ ಮಾತುಗಳನ್ನು ತಾವು ಹೇಳ್ತಾ ಇದ್ರಿ ಆದರೆ ಈ ವಾರ ಬಹುತೇಕ ಯಾರು ನಮಗೆ ಸಂಪರ್ಕ ಮಾಡಿಲ್ಲ ಅಂತಂದ್ರೆ ಇದರ ಅರ್ಥ ತಾವು ತಮ್ಮ ಕೆಲಸದೊಳಗೆ ಬ್ಯುಸಿ ಅದು ಬಿತ್ತನೆ ಇರಬಹುದು ಕಳೆ ತೆಗೆಯುವಂತಹದಿರಬಹುದು ಸ್ಪ್ರೇ ಮಾಡುವಂತಹದ್ದಿರಬಹುದು ಗೊಬ್ಬರ ಕೊಡುವಂತಹದ್ದಿರಬಹುದು ಹಿಂಗ ತರಹೇ ಕೆಲಸಗಳು ಇದ್ದೇ ಇರ್ತಾವೆ ಇಂಥ ಒಂದು ಸಂದರ್ಭದೊಳಗೆ ತಾವು ಈ ಸಮಯವನ್ನ ಉಪಯೋಗ ಮಾಡಿಕೊಂಡು ತಮ್ಮ ಕೆಲಸಗಳನ್ನ ನಿರಾತಂಕವಾಗಿ ಮುಂದುವರಿಸ್ಕೊಂಡು ಹೋಗಿದ್ದೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ ಎಲ್ಲೆಲ್ಲಿ ಹಸಿ ಇತ್ತು ಇನ್ನೂ ಸಾಕಷ್ಟು ಪ್ರಮಾಣದೊಳಗೆ ಹಸಿ ಅದ ಅಂತಹ ಕಡೆಗಳಲ್ಲಿ ಈ ಬಿಸಿಲಿನಿಂದ ಸ್ವಲ್ಪ ಅನುಕೂಲ ಆಗ್ಯದ ಅಂತ ಹೇಳಿ ಹೇಳ್ಬೋದು ಹದ ಬಂದಲ್ಲಿ ತಾವು ಬಿತ್ತನೆ ಮಾಡ್ತಾ ಇದ್ದೀರಿ ಮತ್ತ ಗಳೆ ಹೊಡೆದು ಮುಂದಿನ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ತಾ ಇದ್ದೀರಿ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಹದ ಬಂದಿಲ್ಲ ಆ ಹದ ಬರೋದಕ್ಕೆ ಇನ್ನೂ ಸಮಯ ಆಗ್ತದ ಬಹುತೇಕ ನಮಗದ ಮಟ್ಟಿಗೆ ಮುಂದಿನ ವಾರದೊಳಗೂ ಕೂಡ ಈ ಅನುಕೂಲ ತಮಗೆ ಸಿಗ್ತದ ಅಂಥೇಳಿ ಅನಸ್ತದೆ ಯಾಕಪ್ಪ ಅಂತಂದ್ರೆ ನಾವು ಮುಂದಿನ ವಾರದ ಚಿತ್ರಣವನ್ನ ನೋಡಿದ್ರೆ ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಅದ ಅಂಥೇಳಿ ಹೇಳಬಹುದು ಅದನ್ನ ಮುಂದಿನ ವಾರದ ಮುನ್ನೋಟದೊಳಗೆ ನಾವು ಇನ್ನೂ ವಿಸ್ತಾರವಾಗಿ ನೋಡೋಣ ಆದ್ರೆ ಒಂದು ಸೂಚನೆ ಏನಪ್ಪ ಅಂತಂದ್ರೆ ಮುಂದಿನ ವಾರ ಕೂಡ ಈ ವಾರ ಯಾವ ರೀತಿ ಇತ್ತು ಬಹುತೇಕ ಅದೇ ರೀತಿ ಇರಬಹುದು ಅಂತ ಹೇಳಿ ನಮ್ಮ ಅನುಮಾನ ಆದ್ಮೇಲೆ ಕಳೆದ ವಾರ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಿದ್ವಿ ಭಾರತೀಯ ಹವಾಮಾನ ಇಲಾಖೆಯವರು ಉತ್ತರಾರ್ಧದ ಮಾನ್ಸೂನ್ ಸೂಚನೆಯನ್ನು ನಮಗೆ ಕೊಟ್ಟಿದ್ರು ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಪ್ರಮಾಣದೊಳಗೆ ಮಳೆ ಇರ್ತದೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ರು ಅದನ್ನು ಕೂಡ ನಾವು ನೋಡೋಣ ಅದಕ್ಕಿಂತ ಮೊದಲು ಜುಲೈ ತಿಂಗಳ ಮಳೆ ವರದಿಯನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ ಅಂದ್ರ ಜುಲೈ ತಿಂಗಳಲ್ಲಿ ಯಾವ ರೀತಿ ಮಾನ್ಸೂನ್ ವರ್ತನೆ ಮಾಡಿತು ಅಂತ ಹೇಳಿ ಇಡೀ ದೇಶವನ್ನ ನಾವು ನೋಡಿದ್ರೆ ದೇಶದೊಳಗೆ ಶೇಕಡಾ ಹದಿಮೂರರಷ್ಟು ಮಳೆ ಹೆಚ್ಚಿಗೆ ಆಗ್ಯದ ಜುಲೈ ತಿಂಗಳಲ್ಲಿ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ನಷ್ಟು ಮಳೆ ಆಗ್ಯದ ಸಾಮಾನ್ಯವಾಗಿ ಆಗಬೇಕಾದಂಥ ಮಳೆ ಎರಡುನೂರ ಎಂಬತ್ತು ಪಾಯಿಂಟ್ ಐದು ಮಿಲಿಮೀಟರ್ನಷ್ಟು ಇದು ಐವತ್ತು ವರ್ಷಗಳ ಒಂದು ಸರಾಸರಿ ಅದನ್ನ ತಾವು ಗಮನಿಸಬೇಕು ಯಾವ ರೀತಿ ಇದನ್ನ ನಿರ್ಧಾರ ಮಾಡ್ತಾರಂತಂದ್ರ ಐವತ್ತು ವರ್ಷಗಳ ಸರಾಸರಿಯನ್ನು ತಗೊಂಡು ಆ ಒಂದು ಅಂಕಿಯನ್ನು ನಿರ್ಧಾರ ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಏನು ಐವತ್ತು ವರ್ಷಗಳ ಅವಧಿ ಅದ ಈ ಅವಧಿ ಸರಾಸರಿ ಮಳೆ ಎಷ್ಟಾಗ್ಯದ ಅನ್ನೋದರ ಆಧಾರದ ಮೇಲೆ ಈ ಒಂದು ಅಂಕಿ ನಿರ್ಣಯ ಆಗಿರ್ತದೆ ಇದನ್ನು ನಾವು ನೋಡಿದ್ರ ಶೇಕಡಾ ಹದಿಮೂರರಷ್ಟು ಮಳೆ ಜುಲೈ ತಿಂಗಳಲ್ಲಿ ಹೆಚ್ಚಾಗ್ಯದ ಅನ್ನುವಂಥ ಒಂದು ಮಾಹಿತಿ ನಮ್ಮ ಮುಂದೆ ಅದ ಇನ್ನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಮಾನ್ಸೂನ್ ವರ್ತನೆ ಇರ್ತದ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ನಾವು ನೋಡೋಣ ಸಾಮಾನ್ಯವಾಗಿ ಇಡೀ ದೇಶವನ್ನ ತಗೊಂಡ್ರ ಭಾರತೀಯ ಹವಾಮಾನ ಇಲಾಖೆಯವರು ಹೇಳುವ ಪ್ರಕಾರ ಸಾಮಾನ್ಯವಾದಂತಹ ಮಳೆಯನ್ನ ಈ ಉತ್ತರಾರ್ಧದೊಳಗ ನಾವು ನೋಡಬಹುದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮುಖ್ಯವಾದಂತಹ ತಿಂಗಳು ನಮ್ಮ ಮಾನ್ಸೂನ್ ಒಳಗ ಈ ತಿಂಗಳುಗಳಲ್ಲಿ ಸಾಮಾನ್ಯವಾದಂತಹ ಮಳೆ ಇರಬಹುದು ಅನ್ನುವಂಥ ಒಂದು ಅನುಮಾನವನ್ನು ಅವರು ವ್ಯಕ್ತ ಇದ್ದಾರೆ ಆದರೂ ಕೂಡ ಯಾವ ಪ್ರದೇಶಗಳಲ್ಲಿ ಹೆಚ್ಚಿರ್ತದೆ ಯಾವ ಪ್ರದೇಶದೊಳಗೆ ಕಡಿಮೆ ಇರ್ತದೆ ಅನ್ನೋದನ್ನ ನಾವು ಸಲ ಗಮನ ಹರಿಸೋಣ ಸಾಮಾನ್ಯವಾದಂಥ ಮಳೆ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನು ನಾವು ಹಿಮಾಲಯ ಪ್ರದೇಶಗಳಲ್ಲಿ ಪೂರ್ವ ಮಧ್ಯ ಭಾರತ ಪೂರ್ವ ಮತ್ತು ಈಶಾನ್ಯ ಭಾಗಗಳು ಇಲ್ಲಿ ಸಾಮಾನ್ಯ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ನೋಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ ಆಮೇಲೆ ಸಾಮಾನ್ಯ ಮಳೆ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯನ್ನ ದಕ್ಷಿಣ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಮಧ್ಯ ಭಾರತ ವಾಯವ್ಯ ಭಾಗಗಳಲ್ಲಿ ನೋಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಗಮನಿಸ್ಬೇಕು ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ನಮ್ಮ ದಕ್ಷಿಣ ಭಾರತದೊಳಗದ ದಕ್ಷಿಣ ಭಾರತ ಅಂತಂದ್ರೆ ನಾವು ಇರುವಂತಹ ಪ್ರದೇಶ ಈ ಪ್ರದೇಶಗಳಲ್ಲಿ ಸಾಮಾನ್ಯ ಮಳೆ ಆಗಬಹುದು ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗಬಹುದು ಈ ಎರಡು ತಿಂಗಳಲ್ಲಿ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು ಆಗಸ್ಟ್ ತಿಂಗಳ ಮಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ದೇಶದೆಲ್ಲೆಡೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗಸ್ಟ್ ತಿಂಗಳಲ್ಲಿ ಆಗಬಹುದು ಅನ್ನುವಂಥ ಒಂದು ಸೂಚನೆ ಅದ ಹಿಮಾಲಯ ಪರ್ವತಗಳು ಪೂರ್ವ ಮಧ್ಯ ಭಾರತ ಪೂರ್ವ ಮತ್ತು ಈಶಾನ್ಯ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗಬಹುದು ಅನ್ನುವಂಥ ಸೂಚನೆ ಅದ ಆಗಸ್ಟ್ ತಿಂಗಳಿಗೆ ಸಂಬಂಧಪಟ್ಟಂಗ ಸರಾಸರಿ ಆಗಸ್ಟ್ನೊಳಗ ನಾನ್ನೂರ ಇಪ್ಪತ್ತೆರಡು ಪಾಯಿಂಟ್ ಎಂಟು ಮಿಲಿಮೀಟರ್ನಷ್ಟು ಮಳೆ ಆಗಬೇಕು ಇದು ಐವತ್ತು ವರ್ಷಗಳ ಸರಾಸರಿ ಇದನ್ನ ಗಮನಿಸಬೇಕು ಆದ್ರ ನಮ್ಮ ಭಾಗದೊಳಗ ಅದಕ್ಕಿಂತ ಕಡಿಮೆ ಆಗಬಹುದು ಅನ್ನುವಂತ ಒಂದು ವಿಚಾರ ಅದ ಆತ್ಮೀರೇ ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದ ಯೋಜನೆ ಮಾಡಿಕೊಳ್ಳೋದಕ್ಕೆ ಇಂತಹ ಒಂದು ಸೂಚನೆಗಳು ಬಹಳಷ್ಟು ಅನುಕೂಲ ಆಗ್ತಾವ ಹೇಳಿ ನಾವು ಭಾವಿಸ್ತೀವಿ ಆತ್ಮೀರೆ ಇಲ್ಲಿ ತನಕ ನಾವು ಹೆಚ್ಚಿನ ಮಳೆಯನ್ನು ನೋಡಿದ್ವಿ ಆದ್ರ ಮಳೆಯ ಕೊರತೆಯ ಸಂದರ್ಭಗಳು ಇದ್ದೇ ಅದಾವೆ ಸಾಕಷ್ಟು ಮಳೆ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದರ ದುಷ್ಪರಿಣಾಮಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಥರದ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ ಇಲ್ಲಿ ಒಂದು ಅಧ್ಯಯನದ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಯಾಕಂತಂದ್ರೆ ಬಹಳ ಮುಖ್ಯವಾದಂತಹ ಒಂದು ಬದಲಾವಣೆಯನ್ನ ನಾವು ನೋಡ್ತಾ ಇದ್ದೀವಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಘಟ್ಟ ಅಂತಂದ್ರ ತಾವು ಕಲ್ಪನೆ ಮಾಡ್ಕೊಳ್ರಿ ಅಥವಾ ಆ ಪಶ್ಚಿಮ ಘಟ್ಟಗಳ ಚಿತ್ರವನ್ನ ತಮ್ಮ ಕಣ್ಮುಂದ ತಗೊಳ್ರಿ ಪಶ್ಚಿಮ ಘಟ್ಟದೊಳಗ ಗುಡ್ಡ ಬೆಟ್ಟಗಳು ಹಸಿರಿನಿಂದ ಕಂಗೊಳಿಸುವಂತಹ ಗಿಡ ಮರಗಳು ಆಮೇಲೆ ಸಾಕಷ್ಟು ಜೀವ ವೈವಿಧ್ಯ ಇರುವಂತಹ ಪ್ರದೇಶ ಪಶ್ಚಿಮ ಘಟ್ಟಗಳು ಬಯೋಡೈವರ್ಸಿಟಿ ಅಂತಂದರೆ ವೈವಿಧ್ಯದ ಒಂದು ದೊಡ್ಡ ತಾಣ ಅಂತ ಹೇಳಿ ಹೇಳ್ಬೋದು ಅಂಥ ಪಶ್ಚಿಮ ಘಟ್ಟಗಳಲ್ಲಿ ಮಳೆಗೂ ಕೊರತೆ ಇರುವುದಿಲ್ಲ ವೈವಿಧ್ಯಕ್ಕೂ ಕೊರತೆ ಇರುವುದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಮಳೆಯ ಕೊರತೆಯಿಂದ ಭಾಳಷ್ಟು ಏರುಪೇರುಗಳು ಆ ಒಂದು ವಾತಾವರಣದೊಳಗ ನಾವು ನೋಡ್ತಾ ಇದ್ದೀವಿ ಸಕಾಲಕ್ಕೆ ಮಳೆ ಆಗದೇ ಇರುವುದು ಸಕಾಲಕ್ಕೆ ಮಾನ್ಸೂನ್ ಬರದೇ ಇರುವುದು ಎರ್ರ ಬಿರಿ ಮಳೆ ಆಗುವಂಥದ್ದು ಒಮ್ಮೆ ಹೆಚ್ಚಾಗುವಂಥದ್ದು ಒಮ್ಮೆ ಕಡಿಮೆ ಆಗುವಂಥದ್ದು ಈ ತರ ಏನು ಏರುಪೇರುಗಳು ಆಗ್ತಾ ಇದ್ದಾವ ಮನ್ಸೂನ್ನಿಂದಾಗಿ ಅಂಥ ಏರುಪೇರುಗಳಿಂದ ಅಲ್ಲಿ ವಾಸಿಸುವಂಥ ಜೀವಿಗಳ ಮೇಲೆ ಬಹಳಷ್ಟು ವ್ಯತಿರಿಕ್ತವಾದಂಥ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ ಪಶ್ಚಿಮ ಘಟ್ಟಗಳಲ್ಲಿ ಅಧ್ಯಯನ ಮಾಡೋದಕ್ಕೆ ಒಂದು ಕೇಂದ್ರ ಇದೆ ಮಳೆಕಾಡು ಅಧ್ಯಯನ ಕೇಂದ್ರ ಅಂತ ಹೇಳಿ ಆಗುಂಬೆಯೊಳಗ ಅದ ಇಂಗ್ಲೀಷ್ನೊಳಗೆ ಇದನ್ನು ಸೆಂಟರ್ ಫಾರ್ ರೇನ್ ಫಾರೆಸ್ಟ್ ಇಕಾಲಜಿ ಅಂತ ಹೇಳಿ ಕರೀತಾರೆ ಇಲ್ಲಿರುವಂತಹ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಯಾವ ರೀತಿ ನಮ್ಮ ಗಿಡ ಮರಗಳ ಮೇಲೆ ಇರಬಹುದು ಅಥವಾ ಹಸಿರಿನ ಮೇಲೆ ಇರಬಹುದು ಅಥವಾ ಪ್ರಾಣಿ ಪಕ್ಷಿಗಳ ಮೇಲೆ ಇರಬಹುದು ಮಳೆಯ ಆಗು ಹೋಗುಗಳು ಪರಿಣಾಮಗಳನ್ನು ಬೀರ್ತಾವಂತ ಹೇಳಿ ಬಹಳ ಆತಂಕಕಾರಿಯಾದಂತಹ ವಿಷಯವನ್ನು ಅವರು ನಮಗೆ ಹೇಳ್ತಾ ಇದ್ದಾರೆ ಅಲ್ಲಿ ಅಧ್ಯಯನ ಮಾಡಿದಂಥದ್ದು ಅಂತಂದ್ರೆ ಕಪ್ಪೆಗಳು ಮತ್ತು ಹಾವುಗಳ ಮೇಲೆ ಅವರು ವಿಶೇಷವಾದಂಥ ಒಂದು ವಿಚಾರವನ್ನ ಇಟ್ಟುಕೊಂಡು ಅವುಗಳ ಅಧ್ಯಯನ ಮಾಡಿದ್ದಾರೆ ಸಾಮಾನ್ಯವಾಗಿ ಮಳೆಗಾಲ ಶುರು ಆದ ಕೂಡಲೇ ಎಲ್ಲ ಕಡೆ ಕಪ್ಪೆಗಳ ವಟರ್ ವಟರ್ ಅನ್ನುವಂಥ ಒಂದು ಶಬ್ದ ಏನದ ಅದು ನಮ್ಮ ಕಿವಿಗೆ ಬೀಳುತ್ತದ ಸಣ್ಣವರಿದ್ದಾಗಿಂದನು ಕೂಡ ಇಲ್ಲಿ ತನಕ ಕಪ್ಪೆಗಳ ಆ ಒಟಗುಟ್ಟುವಿಕೆಯನ್ನ ಕೇಳ್ಕೊಂತಾನೆ ಬೆಳೆದಂಥವ್ರು ನಾವು ಇದೇ ಒಂದು ಸನ್ನಿವೇಶ ಪಶ್ಚಿಮ ಘಟ್ಟಗಳಲ್ಲಿಯೂ ಕೂಡ ನೋಡುದಕ್ಕ ಸಿಗ್ತಿತ್ತು ಕೆಲವು ವರ್ಷಗಳ ತನಕ ಇತ್ತೀಚಿನ ದಿನಗಳಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಇಂಥ ಒಂದು ಶಬ್ದ ಕಿವಿಗೆ ಬೀಳ್ತಾ ಇಲ್ಲ ಇದರ ಅರ್ಥ ಏನು ಅಂತಂದ್ರ ಕಪ್ಪೆಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ಯದ ಕಪ್ಪೆಗಳ ಪ್ರಭೇದಗಳು ಕಡಿಮೆ ಆಗ್ಯಾವ ಹಿಂಗಾಗಿ ಕಪ್ಪೆಗಳ ಒಟಗುಟ್ಟುವಿಕೆ ನಮಗ ಕೇಳಿಸ್ತಾ ಇಲ್ಲ ಅನ್ನುವಂತಹ ಒಂದು ಆತಂಕಕಾರಿಯಾದಂತಹ ವಿಷಯವನ್ನ ಅವರು ಕಂಡು ಹಿಡಿದಿದ್ದಾರೆ ಅಧ್ಯಯನದ ಮೂಲಕ ಅದರ ಜೊತೆಗೆ ಕಪ್ಪೆಗಳ ಮೇಲೆ ಬದುಕುವಂತಹ ಹಾವುಗಳೇನದವ ಅವು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಎಷ್ಟು ಸಂಖ್ಯೆ ಒಳಗ ಹಾವುಗಳು ಕಾಣಿಸ್ಬೇಕಾಗಿತ್ತು ಆ ಸಂಖ್ಯೆಯ ಹಾವುಗಳು ಕಾಣಿಸ್ತಾ ಇಲ್ಲ ಎಷ್ಟು ಪ್ರಭೇದಗಳು ಅಲ್ಲಿದ್ದು ಅಂತಹ ಪ್ರಭೇದಗಳಲ್ಲಿ ಗಣನೀಯವಾದಂತಹ ಇಳಿಕೆ ಕಂಡು ಬರ್ತಾ ಇದೆ ಅನ್ನುವಂಥ ಮಾತನ್ನ ಅವರು ಕಂಡುಕೊಂಡಿದ್ದಾರೆ ಇದು ಬಹಳ ಆತಂಕಕಾರಿಯಾದಂತಹ ಒಂದು ವಿಷಯ ಏನಾಯ್ತು ಈ ಸಲ ಅದು ಬಹಳ ಮುಂಚೂಣಿಗೆ ಬಂದಂತಹ ಒಂದು ವಿಷಯ ಅಂತ ಹೇಳಿ ಹೇಳ್ಬೋದು ಈ ಸಲ ಮನ್ಸೂನ್ ಪಶ್ಚಿಮ ಘಟ್ಟಗಳಲ್ಲಿ ಬಹಳ ತಡ ಆಯಿತು ಸುಮಾರು ಹದಿನೈದು ದಿವಸಗಳವರೆಗೆ ಮಳೆ ಬರಲಿಲ್ಲ ಆ ನಂತರ ಏನಾಯ್ತು ಅಂತಂದ್ರೆ ಜೂನ್ ಕೊನೆಯ ವಾರದೊಳಗೆ ಭಾರಿ ಮಳೆ ಬಂದ್ಬಿಡ್ತು ಅದರ ನಂತರ ಜುಲೈ ಒಂದನೇ ವಾರದೊಳಗೆ ಮಳೆ ಕೊರತೆ ಆಯಿತು ಈ ಸನ್ನಿವೇಶಗಳು ಏನದಾವಪ್ಪ ಅಂತಂದ್ರ ಕಪ್ಪೆಗಳ ಸಂತತಿಯ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಬೀರುವು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಹೆಂಗಂತಂದ್ರೆ ಸಾಮಾನ್ಯವಾಗಿ ಮಳೆಗಾಲ ಶುರು ಆಯಿತು ಅಂತಂದ್ರ ಕಪ್ಪೆಗಳ ಒಂದು ಚಟುವಟಿಕೆ ಶುರು ಅಂದ್ರೆ ಅವುಗಳ ಜೀವನ ಚಕ್ರ ಶುರು ಆಗಿಬಿಡ್ತದೆ ಮಳೆ ಬಂದ ಕೂಡಲೇ ಅಂತಂದ್ರೆ ಮನ್ಸೂನ್ ಶುರು ಆದ ಕೂಡಲೇ ಅವು ತತ್ತಿ ಇಟ್ಟು ಮರಿ ಮಾಡೋದಕ್ಕೆ ಶುರು ಆಗ್ತಾವೆ ಆ ಸಮಯದೊಳಗೆ ಏನಾಗ್ತ ಗೊತ್ತೇನ್ರಿ ಮಳೆ ಬಂತು ಅಂತಂದ್ರ ನಿಸರ್ಗದೊಳಗೆ ಬಹಳಷ್ಟು ಬದಲಾವಣೆಗಳು ಆಗ್ತವ ಹಳ್ಳ ಹರಿತವ ತೊರೆಗಳು ಹರಿತವ ಕೆರೆಗಳು ತುಂಬಕೋತವ ಇಂಥ ನಿರಂತರವಾದಂತಹ ನೀರು ಇರೋದ್ರಿಂದ ಕಪ್ಪೆಗಳ ಸಂತತಿ ಬೆಳೆಸೋದಕ್ಕೆ ಅವುಗಳಿಗೆ ಬಹಳ ಅನುಕೂಲ ಆಗುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದ ಈ ಸಲ ಏನಾಯ್ತು ಅಂತಂದ್ರ ಜೂನ್ ಮೊದಲೇ ವಾರದಿಂದ ಏನು ಅವುಗಳ ಜೀವನ ಶುರು ಆಗ್ಬೇಕಾಗಿತ್ತು ಅಂತ ಸನ್ನಿವೇಶನೇ ಅಲ್ಲಿ ಇರಲಿಲ್ಲ ಹಿಂಗಾಗಿ ಕಪ್ಪೆಗಳಿಗೆ ತಮ್ಮ ಸಂತತಿಯನ್ನು ಮುಂದುವರೆಸೋದಕ್ಕ ಸಾಧ್ಯನೇ ಆಗಲಿಲ್ಲ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಜೂನ್ ಕೊನೆ ವಾರದೊಳಗೆ ಭಾರಿ ಮಳೆ ಬಂದ್ಬಿಡ್ತು ಈ ಭಾರಿ ಮಳೆ ಬಂದಿದ್ದಕ್ಕ ತಜ್ಞರು ಏನ್ ಹೇಳ್ತಾರಂತಂದ್ರ ಕಪ್ಪೆಗಳು ಏನು ತತ್ತಿ ಇಟ್ಟಿದ್ದು ಆ ತತ್ತಿಗಳು ಭಾರಿ ಮಳೆಯಿಂದಾಗಿ ಕೊಳೆತು ಹೋಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಮುಂದೆ ಜುಲೈ ಒಂದನೇ ವಾರದೊಳಗೆ ಮಳೆ ಬರಲಿಲ್ಲ ಮಳೆ ಕೊರತೆ ಆಯಿತು ಹಿಂಗಾಗಿ ಇದು ಕೂಡ ಆ ಪರಿಣಾಮಕ್ಕೆ ಸೇರಿಕೊಂಡು ಬಿಡ್ತು ಹಿಂಗಾಗಿ ಕಪ್ಪೆಗಳ ಸಂತತಿ ಅಥವಾ ಸಂಖ್ಯೆ ಗಣನೀಯ ಪ್ರಮಾಣದೊಳಗೆ ಕಡಿಮೆ ಆಯಿತು ಅನ್ನುವಂಥ ಮಾತನ್ನ ಅವರು ಕಂಡುಕೊಂಡಿದ್ದಾರೆ ಕಪ್ಪೆಗಳ ಸಂತತಿ ಕಡಿಮೆ ಆಯಿತು ಅಂತಂದಾಗ ಅವುಗಳ ಮೇಲೆ ಬದುಕುವಂಥ ಹಾವುಗಳು ಸಹಿತ ಈ ಸಲ ಕಾಣಿಸ್ತಾ ಇಲ್ಲ ಅನ್ನುವಂತ ಒಂದು ಅಂಶವನ್ನ ಕೂಡ ಅವರು ನಮಗ ತಿಳಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಅನೇಕ ಬಗೆಯ ಪ್ರಭೇದಗಳು ಪಶ್ಚಿಮ ಘಟ್ಟಗಳಲ್ಲಿ ಸಿಗ್ತಾವ ಕಪ್ಪೆಯೊಳಗ ಕುಂಬಾರ ರಾತ್ರಿ ಕಪ್ಪೆ ಜೋಗ ರಾತ್ರಿ ಕಪ್ಪೆ ಮಲಬಾರ್ ಮರಗಪ್ಪೆ ನಂದಿ ಕಪ್ಪೆ ಕ್ಯಾಸಲ್ ರಾಕ್ ರಾತ್ರಿ ಕಪ್ಪೆ ಇಂಥ ಪ್ರಭೇದದ ಕಪ್ಪೆಗಳು ಈಗ ಕಾಣಿಸ್ತಾ ಇಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳತಾ ಇದ್ದಾರೆ ಅದರ ಜೊತೆ ಜೊತೆಗೆ ಏನಪ್ಪಾ ಅಂತಂದ್ರ ಅವುಗಳ ಮೇಲೆ ಬದುಕುವಂತಹ ಹಾವುಗಳು ಬಹಳ ವಿಶಿಷ್ಟವಾದಂತಹ ಹಾವುಗಳು ಕಾಳಿಂಗ ಸರ್ಪಗಳು ಕಾಣಿಸ್ತಾ ಇಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಹಾವುಗಳ ಜೀವನ ಚಕ್ರ ಶುರು ಆಗಬೇಕು ಅಂತಂದ್ರ ಪೂರ್ವ ಮುಂಗಾರು ಮಳೆಗಳು ಪಶ್ಚಿಮ ಘಟ್ಟಗಳಲ್ಲಿ ಆಗಬೇಕು ಆ ಸಮಯದೊಳಗ ಈ ಸಲ ಅಲ್ಲಿ ಮಳೆ ಆಗಲಿಲ್ಲ ಹೀಗಾಗಿ ಹಾವುಗಳ ಸಂತತಿ ಮುಂದುವರಿಯೋದಕ್ಕೆ ಅಲ್ಲಿ ಅವಕಾಶಗಳು ಬಹಳಷ್ಟು ಕಡಿಮೆ ಆಗಿಬಿಟ್ಟು ಇದು ಈ ಹಾವುಗಳು ಕಾಣಿಸದೇ ಇರುವುದಕ್ಕೆ ಒಂದು ಕಾರಣ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅಂದ್ರೆ ನೀವು ವಿಚಾರ ಮಾಡಿರಿ ಮಳೆ ಆಗುವುದಕ್ಕೆ ಮಳೆ ಆಗದೇ ಇರುವುದಕ್ಕೆ ಮಳೆ ಸಕಾಲಕ್ಕೆ ಸಕಾಲಕ್ಕಾಗುವಂತಹ ಸಮಯದೊಳಗೆ ಮಳೆ ತಡ ಆಯಿತು ಅಂತಂದ್ರೆ ಯಾವ ರೀತಿಯಾದಂತಹ ಪರಿಣಾಮಗಳು ಎಲ್ಲೆಲ್ಲಿ ಯಾವ ರೀತಿ ಆಗ್ತಾವ ಅನ್ನೋದು ಬಹಳ ವಿಚಿತ್ರ ಅನಿಸುವಂತಹ ಒಂದು ಸತ್ಯ ಹೇಳಿ ನಾವು ತಿಳ್ಕೊಬೇಕು ನಮ್ಮ ಪ್ರದೇಶದೊಳಗೆ ಒಂದು ಪರಿಣಾಮವನ್ನು ನಾವು ಅನುಭವಿಸಿದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗ್ತದೆ ಒಂಥರ ವಾತಾವರಣ ಏರುಪೇರಾಗೋದ್ರಿಂದ ಜೀವಿಗಳಲ್ಲೇ ಸಹಿತ ನಮಗೆ ಹೆಂಗ ಆತಂಕ ಆಗ್ತದ ಅದೇ ರೀತಿಯಾದಂತಹ ಆತಂಕ ಜೀವಿಗಳಲ್ಲಿ ಸಹಿತ ಆಗ್ತದ ಆಮೇಲೆ ಸಸ್ಯವರ್ಗದಲ್ಲಿ ಸಹಿತ ಈ ಗೊಂದಲ ಆಗ್ತದ ದ್ವಂದ್ವಕ್ಕ ಎಡೆ ಮಾಡಿ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತಾವ ಹಿಂಗಾಗಿ ಯಾವ ಕೆಲಸಗಳು ಸಕಾಲಕ್ಕ ಆಗ್ಬೇಕೋ ಆ ಕೆಲಸಗಳು ಸಕಾಲಕ್ಕ ಆಗುವುದಿಲ್ಲ ಹಿಂಗಾಗಿ ಈ ಪ್ರಕೃತಿಯ ಒಂದು ಬದುಕೇನದ ಅದು ಸಂಪೂರ್ಣವಾಗಿ ಇಜ್ಜೋಡಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದ ನಾವು ಕೃಷಿಕರಾದಂಥವರು ಮಳೆಗಾಗಿ ಕಾಯ್ತಾ ಇರ್ತೀವಿ ಮಾನ್ಸೂನ್ಗಾಗಿ ಕಾಯ್ತಾ ಇರ್ತೀವಿ ಮಳೆ ಬಂದ ಕೂಡಲೇ ನಮ್ಮ ಎಲ್ಲ ಚಟುವಟಿಕೆಗಳು ಗರಿಗೆ ಅದೇ ರೀತಿಯಾಗಿ ಜೀವಿಗಳಿಗೂ ಸಹಿತ ನೀರು ಬೇಕು ಪ್ರಕೃತಿ ಒಳಗೆ ಇರುವಂತಹ ಒಂದು ಛಂದಸ್ ಏನದ ಮಳೆಯ ಮೂಲಕ ಸಂಪೂರ್ಣ ಆಗುವಂತದ್ದು ಮಳೆ ಬಂದ ಕೂಡಲೇ ಯಾವ ರೀತಿ ಜೀವಿಗಳಿಗೆ ಒಂದು ಹೊಸ ಚೈತನ್ಯ ಬರ್ತದ ಆ ಚೈತನ್ಯಕ್ಕಾಗಿ ಅವು ಕೂಡ ಹಂಬಲಿಸ್ತಾ ಇರ್ತಾವ ನಾವು ಹೆಂಗ ಮಾಡಬಹುದು ನಮ್ಮಲ್ಲಿ ನೀರಾವರಿ ಅದ ಅಥವಾ ಬೇರೆ ಬೇರೆ ಮೂಲಗಳಿಂದ ನಾವು ನೀರನ್ನು ಪಡಿಬಹುದು ಆದ್ರೆ ಜೀವಿಗಳಿಗೆ ಹಂಗಿಲ್ಲ ಅವು ಪ್ರಕೃತಿಯಿಂದ ಸಿಗುವಂತ ನೀರನ್ನೇ ಬಳಸಬೇಕು ಯಾವ ಸಮಯಕ್ಕೆ ಪ್ರಕೃತಿ ಕೊಡುತ್ತದ ಅದೇ ಸಮಯಕ್ಕೆ ಅವು ಬಳಸಬೇಕು ಅಂತ ಒಂದು ಸನ್ನಿವೇಶದೊಳಗ ಅವು ಇರೋದ್ರಿಂದ ಒಂದು ವೇಳೆ ನಮ್ಮ ಚಟುವಟಿಕೆಗಳಿಂದ ಮಾನ್ಸೂನ್ ತಡ ಆಯಿತು ಅಂತಂದ್ರೆ ಅವುಗಳ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮ ಉಂಟಾಗುವುದನ್ನು ನಾವು ಈ ಒಂದು ಅಧ್ಯಯನದ ಮೂಲಕ ನಾವು ತಿಳ್ಕೊಳ್ಬಹುದು ಇದು ಕಪ್ಪೆ ಮೇಲೆ ಆಗ್ಲಿ ಅಥವಾ ಹಾವಿನ ಮೇಲೆ ಅಧ್ಯಯನ ಆಗ್ಯದ ಇಲ್ಲಿ ಅಷ್ಟೇ ಇದು ಸಂಬಂಧದ ಅಂತ ಹೇಳಿ ತಿಳ್ಕೊಬೇಡ್ರಿ ಪ್ರತಿಯೊಂದು ಜೀವಿ ಕೂಡ ನಿಸರ್ಗದ ವ್ಯಾಪಾರದ ಪರಿಣಾಮಗಳನ್ನ ಅನುಭವಿಸಬೇಕಾಗ್ತದೆ ಈ ವಿಚಾರ ನಮ್ಮಲ್ಲಿ ಇತ್ತು ಅಂತಂದ್ರ ನಾವು ನಮ್ಮ ವಿವೇಕವನ್ನ ಬಳಸಿ ಅವಳಿಗೂ ಕೂಡ ಜಾಗ ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಮಾಡಿಕೊಳ್ಬೇಕಾಗ್ತದೆ ಒಂದ್ ವೇಳೆ ಆ ಜೀವಿಗಳು ಉಳಿದು ಅಂತಂದ್ರೆ ನಮ್ಮ ಕೆಲಸ ಕೂಡ ಹಗುರ ಆಗ್ತದೆ ಆದ್ಮೇಲೆ ಅನೇಕ ವರ್ಷಗಳ ಹಿಂದೆ ನಾವು ಸಿಮರುಬಾ ಅನ್ನುವ ಗಿಡದ ಬಗ್ಗೆ ತಮಗ ಹೇಳಿದ್ವಿ ಅದರ ಉಪಯುಕ್ತತೆ ಬಗ್ಗೆ ಒಂದು ಸರಣಿಯನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ ಆ ಸರಣಿ ಪ್ರಸಾರ ಆದ ನಂತರ ಸಂಪನ್ಮೂಲಗಳ ವ್ಯಕ್ತಿಯಾಗಿದ್ದಂತಹ ಡಾಕ್ಟರ್ ಶ್ಯಾಮ್ ಸುಂದರ್ ಜೋಶಿ ಅವರು ಸಿಮರುಬಾ ಗಿಡಗಳನ್ನು ಬೆಳೆಸೋದಕ್ಕೆ ಬೀಜಗಳನ್ನು ಕೂಡ ಕೊಟ್ಟಿದ್ರು ಸುಮಾರು ಎರಡು ಮೂರು ವರ್ಷಗಳವರೆಗೆ ಅವರು ಉಚಿತವಾಗಿ ಬೀಜಗಳನ್ನ ಕೊಟ್ಟು ಈ ಭಾಗದೊಳಗ ಸಿಮರುಬವನ್ನ ಬೆಳೆಸ್ರಿ ಅದು ಒಳ್ಳೆಯ ಒಂದು ಔಷಧೀಯ ಗಿಡನೂ ಆಗ್ತದ ಮತ್ತ ಬಹುಪಯೋಗಿ ಗಿಡ ಅದರ ಜೊತೆಗೆ ಆ ಒಂದು ಗಿಡದಿಂದ ಎಣ್ಣೆ ಕೂಡ ಬರ್ತದ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು ಬಯೋಫ್ಯೂಯಲ್ ಅಂದ್ರೆ ಜೈವಿಕ ಇಂಧನವಾಗಿ ನಾವು ಅದನ್ನ ಬಳಸಬಹುದು ಅನ್ನುವಂತಹ ಒಂದು ವಿಚಾರ ಅವರು ಹೇಳಿದ್ರು ಅದೇ ರೀತಿಯಾಗಿ ಆ ಬೀಜಗಳನ್ನ ಬಳಸಿ ಅನೇಕ ನಮ್ಮ ರೈತರು ತಮ್ಮಲ್ಲಿ ಕೂಡ ಸಾಕಷ್ಟು ಸಿಮರುಬ ಗಿಡಗಳನ್ನ ಬೆಳೆಸಿದ್ದಾರೆ ಅಂತವರೊಳಗ ಇಂಡಿ ತಾಲೂಕು ಹೊರತೆ ಗ್ರಾಮದ ಚಂದ್ರಾಂ ಜಂಬುಗಿ ಅವರು ಕೂಡ ಒಬ್ರು ಸಾಕಷ್ಟು ಸಂಖ್ಯೆಯೊಳಗ ಅವರು ಸಿಮರುಬಾ ಗಿಡಗಳನ್ನು ಬೆಳೆಸಿದ್ದಾರೆ ಕಳೆದ ವರ್ಷ ಅವರು ಸಿಮರೂಬಾ ಹಣ್ಣುಗಳಿಂದ ಪಾನಕವನ್ನು ಕೂಡ ಮಾಡಿ ಸೇವನೆ ಮಾಡಿದ್ದಾರೆ ಬಹಳ ರುಚಿಯಾದಂತಹ ಒಂದು ಪಾನಕ ಇತ್ತು ಅಂತ ಹೇಳಿ ಅವರು ತಮ್ಮ ಅನುಭವಗಳನ್ನು ನಮಗೆ ಹೇಳಿದರು ಅವರ ತೋಟದೊಳಗ ಈಗ ಸಿಮರೂಬಾ ಬೀಜಗಳು ಉಚಿತವಾಗಿ ಲಭ್ಯ ಅಥವಾ ಯಾರು ಸಿಮರುಬ ಹಚ್ಚಬೇಕು ಅಂತೀರಿ ಅವರಿಂದ ತಾವು ಈ ಬೀಜಗಳನ್ನ ಪಡ್ಕೊಂಡು ತಮ್ಮ ಹೊಲದೊಳಗೆ ಎಲ್ಲಿ ಸಾಧ್ಯದ ಅಲ್ಲಿ ಸಿಮರುಬ ಗಿಡಗಳನ್ನ ಬೆಳೆಸೋದಕ್ಕ ಅನುಕೂಲ ಮಾಡಿಕೊಳ್ಳಬಹುದು ಆದ್ಮೇಲೆ ಈ ಸಿಮ್ರೂಬ ಬಹಳ ಅದ್ಭುತವಾದಂತಹ ಒಂದು ಸಸ್ಯ ಅನ್ನೋದ್ರೊಳಗ ಎರಡು ಮಾತಿಲ್ಲ ಅನೇಕ ಜನರು ನಮ್ಮಲ್ಲಿ ಇದನ್ನ ಉಪಯೋಗ ಮಾಡಿಕೊಂಡು ತಮ್ಮ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಬಹಳ ಮುಖ್ಯವಾದಂತಹ ಗಿಡ ಇದು ನಮ್ಮಲ್ಲಿ ಇರಲೇಬೇಕಾದಂತದ್ದು ಜಮೀನಿನೊಳಗ ಇದು ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡುವಂತಹ ಒಂದು ಗಿಡ ಅಂತಂದ್ರೆ ನೀವು ಹಚ್ಚಿದ್ರಿ ಅಂತಂದ್ರೆ ಬಂಜರು ಭೂಮಿ ಸಹಿತ ಫಲವತ್ತಾಗುವಂತಹ ಒಂದು ಸನ್ನಿವೇಶ ದೂರ ಉಳಿಯುವುದಿಲ್ಲ ಚಂದ್ರಾಂ ಜಂಬಗಿಯವರ ಮೊಬೈಲ್ ನಂಬರನ್ನು ನಾನು ಕೊಡ್ತೀನಿ ತಾವು ಅವರನ್ನು ಸಂಪರ್ಕ ಮಾಡಿ ಬೀಜಗಳನ್ನು ಅವರಿಂದ ಪಡ್ಕೊಳ್ಬೋದು ಎಂಟು ಎಂಟು ಆರು ಏಳು ಐದು ನಾಲ್ಕು ಆರು ಒಂಬತ್ತು ಎಂಟು ಸೊನ್ನೆ ಇನ್ನೊಂದು ಸಲ ಎಂಟು ಎಂಟು ಆರು ಏಳು ಐದು ನಾಲ್ಕು ಆರು ಒಂಬತ್ತು ಎಂಟು ಸೊನ್ನೆ ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಚಂದ್ರಾಂ ಜಂಬಗಿ ಅವರಿಂದ ಸಿಮರೂಬಾ ಬೀಜಗಳನ್ನು ಪಡಿಬಹುದು ತಾವೆಲ್ಲ ಈ ಬೀಜಗಳನ್ನು ತಮ್ಮ ಹೊಲದೊಳಗೆ ಹಚ್ಚುತ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ ಆದ್ಮೇಲೆ ಆಶ್ಲೇಷ ಮಳೆ ನಡೆದದ ಇದರ ಅವಧಿ ಆಗಸ್ಟ್ ಹದಿನೇಳರ ತನಕ ಇರ್ತದ ಆಶ್ಲೇಷ ಮಳೆ ಬಗ್ಗೆ ನಾವು ಕಳೆದ ವಾರ ಹೇಳಿದ್ವಿ ಭರ್ಜರಿ ಮಳೆ ಈ ಆಶ್ಲೇಷ ತರ್ತದ ಹಲವು ಕಡೆ ಉತ್ತಮ ಮಳೆ ಆಗ್ತದ ಮುಂಗಾರು ಈ ಸಮಯದೊಳಗ ಚುರುಕಾಗಿರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜಲಾಶಯಗಳು ಈ ಸಮಯ ತುಂಬಬಹುದು ಒಂದು ಮತ್ತ ಎರಡನೇ ಚರಣಗಳಲ್ಲಿ ಸುವೃಷ್ಟಿ ಆಗ್ತದ ಅನ್ನುವಂತಹ ಮಾತಿತ್ತು ಆದ್ರೆ ಬಹುತೇಕ ಎರಡು ಚರಣಗಳು ಈಗ ಮುಗಿತಾ ಇದ್ದಾವ ಆಶ್ಲೇಷ ಅಂದ್ಕೊಂಡಂಗ ಆಗ್ಲಿಲ್ಲ ಮೂರು ಮತ್ತ ನಾಲ್ಕನೇ ಚರಣಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತದ ಅನ್ನುವಂಥದ್ದು ಬಹುತೇಕ ಈಗ ನಾವು ಆ ಸನ್ನಿವೇಶವನ್ನ ನೋಡ್ತಾ ಇದ್ದೀವಿ ಉಳಿದಂತಹ ಆಶ್ಲೇಷ ಒಳಗ ಬಿಸಿಲಿನ ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂತಹ ಒಂದು ಮಾತು ಉತ್ತರ ಒಳನಾಡು ಘಟ್ಟ ಪ್ರದೇಶಗಳಲ್ಲಿ ವಾಡಿಕೆಗೆ ಹೆಚ್ಚು ಮಳೆ ಆಗ್ತದ ಅನ್ನುವಂತಹ ಒಂದು ಮಾತು ಇಲ್ಲದ ಈಗಾಗಲೇ ಅನೇಕ ದಿನಗಳು ಕಳೆದವ ಉಳಿದಂತಹ ದಿನಗಳು ಆಗಸ್ಟ್ ಎಂಟು ಹತ್ತು ಹನ್ನೆರಡು ಹದಿನೈದು ಹದಿನಾರು ಈ ದಿನಗಳಂದು ಉತ್ತಮ ಮಳೆ ಸಂಭವ ಅನ್ನುವಂತಹ ಒಂದು ಸೂಚನೆ ಅದ ದಿನಾಂಕಗಳನ್ನ ಗಮನಿಸಬೇಕು ಆಗಸ್ಟ್ ಎಂಟು ಹತ್ತು ಹನ್ನೆರಡು ಹದಿನೈದು ಹದಿನಾರು ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂಥ ಮಾತು ಅದ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆತ್ಮೀಯರೇ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಆಗಸ್ಟ್ ಒಂಬತ್ತರಿಂದ ಬರುವ ಮಂಗಳವಾರ ಆಗಸ್ಟ್ ಹದಿನೈದರ ತನಕ ಇರುವಂತಹ ವಾರದಾವಧಿಯೊಳಗ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಬಾ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಅಂತ ಈಗಾಗಲೇ ನೀವು ಊಹೆ ಮಾಡಿಕೊಂಡಿರಬಹುದು ನಾ ಹೇಳೋ ಪ್ರಕಾರ ಕಳೆದ ವಾರ ಯಾವ ರೀತಿ ಇತ್ತೋ ಅದೇ ರೀತಿ ಮುಂದಿನ ವಾರ ಕೂಡ ಇರಬಹುದು ಅಂತ ಹೇಳಿ ನೀವು ಹಂಗ ಊಹೆ ಮಾಡ್ಕೊಂಡಿದ್ರಿ ಕಲ್ಪನೆ ಮಾಡ್ಕೊಂಡಿದ್ರಿ ಅಂತಂದ್ರ ನಿಮ್ಮ ಊಹೆ ಸರಿ ಯಾಕಪ್ಪ ಅಂತಂದ್ರ ಬರೋ ವಾರ ನಾವು ಅಂತ ಪ್ರಮಾಣದ ಮಳೆಯನ್ನೇನು ನೋಡೋದಿಲ್ಲ ಬಹುತೇಕ ಬಿಸಿಲಿನ ವಾತಾವರಣ ಇರ್ತದ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಕೆಲವು ದಿವಸ ಅಂತಂದ್ರ ವಾರದ ಕಡೆಗೆ ಸ್ವಲ್ಪ ಮೋಡ ಮುಸ್ಕಿದಂತಹ ವಾತಾವರಣ ಇರಬಹುದು ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ವಾರ ಪೂರ್ತಿ ನೋಡಬಹುದಾಗಿದೆ ನಡುವ ಒಂದೆರಡು ದಿವಸ ಬಿಸಿಲು ಹೆಚ್ಚು ಇರುವಂತಹ ಸಂದರ್ಭಗಳು ಕೂಡ ಬರ್ತಾವ ಅನ್ನೋದನ್ನ ಗಮನಿಸಬೇಕು ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರ ಈ ವಾರದೊಳಗ ಅಂತ ಮಳೆ ಏನು ಇಲ್ಲ ತಮ್ಮ ಏನು ಕೃಷಿ ಚಟುವಟಿಕೆಗಳು ಇನ್ನೂ ಬಾಕಿ ಉಳಿದಾವ ಅವುಗಳನ್ನ ಮುಂದುವರ್ಸಿಕೊಂಡು ಹೋಗುವುದಕ್ಕೆ ತಮಗ ಅನುಕೂಲ ಆಗುವಂತಹ ಒಂದು ಸನ್ನಿವೇಶ ಅದ ತಮ್ಮಲ್ಲಿ ಕೆಲವರಿಗೆ ಮಳೆ ಬೇಕಾಗಿರಬಹುದು ತಮ್ಮ ಪ್ರದೇಶೊಳಗ ಮಳೆ ಆಗ್ಲಿ ಅಂತ ಹೇಳಿ ನಾವು ಆಶಾ ಮಾಡ್ತೀವಿ ಎಲ್ಲಿ ಮಳೆ ಬೇಡ ಅಲ್ಲಿ ಮಳೆ ಆಗಬಾರದು ಅಂದ್ರೆ ನಮಗೆ ಯಾವ ವಾತಾವರಣ ಬೇಕು ಆ ವಾತಾವರಣ ಇರಲಿ ಅನ್ನುವಂತಹ ಒಂದು ಸದಾಶಯ ನಮ್ಮದು ಇದು ಸ್ಥೂಲವಾಗಿ ಆಯ್ತು ವಿಸ್ತಾರವಾಗಿ ಮಳೆಯ ಸಾಧ್ಯ ಸಾಧ್ಯತೆಗಳು ಅದಾವ ಅನ್ನೋದನ್ನ ನಾವೀಗ ಜಿಲ್ಲಾವಾರು ನೋಡೋಣ ಕಲಬುರಗಿ ಜಿಲ್ಲೆಯೊಳಗ ಬುಧವಾರ ಒಂಬತ್ತು ಶುಕ್ರವಾರ ಹನ್ನೊಂದು ಈ ಎರಡು ದಿವಸ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ ಅರವತ್ತರಷ್ಟು ಗುರುವಾರ ಹತ್ತು ಶನಿವಾರ ಹನ್ನೆರಡು ಈ ಎರಡು ದಿವಸ ಎಪ್ಪತ್ತು ರವಿವಾರ ಹದಿಮೂರನೇ ತಾರೀಕು ಎಂಬತ್ತು ಸೋಮವಾರ ಹದಿನಾಲ್ಕನೇ ತಾರೀಕು ಮತ್ತು ಮಂಗಳವಾರ ಹದಿನೈದನೇ ತಾರೀಕು ಈ ಎರಡು ದಿವಸ ಶೇಕಡ ಎಪ್ಪತ್ತೈದರಷ್ಟು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ ಬೀದರ್ ಜಿಲ್ಲೆ ಒಳಗ ಬುಧವಾರ ಒಂಬತ್ತು ಗುರುವಾರ ಹತ್ತು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ ಅರವತ್ತರಷ್ಟು ಶುಕ್ರವಾರ ಹನ್ನೊಂದನೇ ತಾರೀಕು ಐವತ್ತೈದು ಶನಿವಾರ ಹನ್ನೆರಡನೇ ತಾರೀಕು ಅರವತ್ತೈದು ರವಿವಾರ ಹದಿಮೂರರಿಂದ ಮಂಗಳವಾರ ಹದಿನೈದರ ತನಕ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಎಪ್ಪತ್ತೈದರಷ್ಟು ರಾಯಚೂರು ಜಿಲ್ಲೆ ಒಳಗ ಬುಧವಾರ ಒಂಬತ್ತು ಮತ್ತು ಶನಿವಾರ ಹನ್ನೆರಡು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ನಲವತ್ತರಷ್ಟು ಗುರುವಾರ ಹತ್ತು ಸೋಮವಾರ ಹದಿನಾಲ್ಕು ಮಂಗಳವಾರ ಹದಿನೈದು ಈ ಮೂರು ದಿವಸ ಐವತ್ತು ಶುಕ್ರವಾರ ಹನ್ನೊಂದನೇ ತಾರೀಕು ಮೂವತ್ತೈದು ಮತ್ತು ರವಿವಾರ ಹದಿಮೂರನೇ ತಾರೀಕು ಶೇಕಡ ಅರವತ್ತರಷ್ಟು ಅನ್ನುವಂಥ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ವಿಜಯಪುರ ಜಿಲ್ಲೆ ಒಳಗ ಬುಧವಾರ ಒಂಬತ್ತನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಅರವತ್ತರಷ್ಟು ಗುರುವಾರ ಹತ್ತು ಸೋಮವಾರ ಹದಿನಾಲ್ಕು ಮತ್ತು ಮಂಗಳವಾರ ಹದಿನೈದು ಈ ಮೂರು ದಿವಸ ಎಪ್ಪತ್ತೈದು ಶುಕ್ರವಾರ ಹನ್ನೊಂದನೇ ತಾರೀಕು ಅರವತ್ತೈದು ಶನಿವಾರ ಹನ್ನೆರಡು ಮತ್ತು ರವಿವಾರ ಹದಿಮೂರು ಈ ಎರಡು ದಿವಸ ಶೇಕಡ ಎಂಬತ್ತರಷ್ಟು ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ ಒಂಬತ್ತು ಮತ್ತು ಶುಕ್ರವಾರ ಹನ್ನೊಂದು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಐವತ್ತೈದರಷ್ಟು ಗುರುವಾರ ಹತ್ತು ರವಿವಾರ ಹದಿಮೂರು ಈ ಎರಡು ದಿವಸ ಎಪ್ಪತ್ತೈದು ಶನಿವಾರ ಹನ್ನೆರಡು ಸೋಮವಾರ ಹದಿನಾಲ್ಕು ಮತ್ತು ಮಂಗಳವಾರ ಹದಿನೈದು ಈ ಮೂರು ದಿವಸ ಶೇಕಡಾ ಎಪ್ಪತ್ತರಷ್ಟು ಅನ್ನುವಂತಹ ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ಯಾದಗಿರಿ ಜಿಲ್ಲೆ ಒಳಗ ಬುಧವಾರ ಒಂಬತ್ತು ಮತ್ತು ಶನಿವಾರ ಹನ್ನೆರಡು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಐವತ್ತರಷ್ಟು ಗುರುವಾರ ಆರನೇ ತಾರೀಕು ಅರವತ್ತು ಶುಕ್ರವಾರ ಹನ್ನೊಂದನೇ ತಾರೀಕು ರವಿವಾರ ಹದಿಮೂರರಿಂದ ಮಂಗಳವಾರ ಹದಿನೈದರ ತನಕ ಶೇಕಡ ಅರವತ್ತೈದರಷ್ಟು ಅನ್ನುವಂತ ಸೂಚನೆ ಯಾದಗಿರಿ ಜಿಲ್ಲೆಗೆ ಅದ ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಒಂಬತ್ತು ಗುರುವಾರ ಹತ್ತು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ ನಲವತ್ತೈದರಷ್ಟು ಶುಕ್ರವಾರ ಹನ್ನೊಂದನೇ ತಾರೀಕು ಇಪ್ಪತ್ತು ಶನಿವಾರ ಹನ್ನೆರಡನೇ ತಾರೀಕು ಮೂವತ್ತೈದು ರವಿವಾರ ಹದಿಮೂರನೇ ತಾರೀಕು ಐವತ್ತೈದು ಸೋಮವಾರ ಹದಿನಾಲ್ಕನೇ ತಾರೀಕು ನಲವತ್ತು ಮತ್ತು ಮಂಗಳವಾರ ಹದಿನೈದನೇ ತಾರೀಕು ಶೇಕಡಾ ಐವತ್ತರಷ್ಟು ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ಬಾಗಲಕೋಟ್ ಜಿಲ್ಲೆ ಬಳಗ ಬುಧವಾರ ಒಂಬತ್ತನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ನಲವತ್ತೈದರಷ್ಟು ಗುರುವಾರ ಹತ್ತು ಶನಿವಾರ ಹನ್ನೆರಡು ಮತ್ತು ರವಿವಾರ ಹದಿಮೂರು ಈ ಮೂರು ದಿವಸ ಎಪ್ಪತ್ತು ಶುಕ್ರವಾರ ಹನ್ನೊಂದನೇ ತಾರೀಕು ಐವತ್ತೈದು ಸೋಮವಾರ ಹದಿನಾಲ್ಕು ಮತ್ತು ಮಂಗಳವಾರ ಹದಿನೈದು ಈ ಎರಡು ದಿವಸ ಶೇಕಡಾ ಎಪ್ಪತ್ತೈದರಷ್ಟು ಅನ್ನುವಂತಹ ಸೂಚನೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ಇನ್ನು ನೆರೆಯ ಸುಲ್ಲಾಪುರ ಜಿಲ್ಲೆ ಬಗ್ಗೆ ನೋಡೋಣ ಬುಧವಾರ ಒಂಬತ್ತನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಐವತ್ತೈದು ಗುರುವಾರ ಹತ್ತರಿಂದ ರವಿವಾರ ಹದಿಮೂರರ ತನಕ ನಾಲ್ಕು ದಿವಸಗಳವರೆಗೆ ಮಳೆಯ ಸಾಧ್ಯತೆಗಳು ಎಪ್ಪತ್ತೈದು ಸೋಮವಾರ ಹದಿನಾಲ್ಕು ಮತ್ತು ಮಂಗಳವಾರ ಹದಿನೈದು ಈ ಎರಡು ದಿವಸ ಶೇಕಡಾ ಎಂಬತ್ತರಷ್ಟು ಅನ್ನುವಂತಹ ಸೂಚನೆ ಸೊಲ್ಲಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ಇನ್ನು ನೆರೆಯ ಜಯೀರಾಬಾದ್ ತಾಲೂಕಿನೊಳಗ ಬುಧವಾರ ಒಂಬತ್ತು ಗುರುವಾರ ಹತ್ತು ಮತ್ತು ಶನಿವಾರ ಹನ್ನೆರಡು ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಅರವತ್ತರಷ್ಟು ಶುಕ್ರವಾರ ಹನ್ನೊಂದನೇ ತಾರೀಕು ಐವತ್ತೈದು ರವಿವಾರ ಹದಿಮೂರನೇ ತಾರೀಕು ಅಲ್ಲದೆ ಮಂಗಳವಾರ ಹದಿನೈದನೇ ತಾರೀಕು ಎಪ್ಪತ್ತೈದು ಸೋಮವಾರ ಹದಿನಾಲ್ಕನೇ ತಾರೀಕು ಶೇಕಡಾ ಎಂಬತ್ತರಷ್ಟು ಅನ್ನುವಂತಹ ಸೂಚನೆ ಜೈರಾಬಾದ್ ತಾಲೂಕಿಗೆ ಸಂಬಂಧಪಟ್ಟಂಗ ಸಂಬಂಧಪಟ್ಟ ಆದ್ಮೀರ ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟದವ ಅನ್ನೋದನ್ನ ನಾವು ನೋಡಿದ್ವಿ ಮತ್ತೊಮ್ಮೆ ತಮ್ಮ ನೆನಪಿಗೆ ತರೋದೇನಪ್ಪ ಅಂತಂದ್ರೆ ಕಳೆದ ವಾರ ಇದ್ದಂತಹ ವಾತಾವರಣನೇ ಈ ವಾರ ಕೂಡ ಇರ್ತದ ಅಂದ್ರೆ ಬಹುತೇಕ ಬಿಸಿಲಿನ ವಾತಾವರಣ ಇರ್ತದ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ಪ್ರತಿ ದಿವಸ ಕೂಡ ನೋಡ್ತಾ ಇದ್ದೀವಿ ಒಂದೆರಡು ದಿವಸ ನಡುವ ಎಲ್ಲೆಲ್ಲಿ ಅಂಕಿ ಅಂಶಗಳು ಕಡಿಮೆ ಅದಾವ ಅಲ್ಲಿ ಮಳೆಯ ಸಾಧ್ಯತೆಗಳಂತೂ ಕಡಿಮೆ ಇದ್ದೇ ಇರ್ತಾವ ವಾರದ ಕೊನೆ ಎರಡು ದಿವಸ ಸ್ವಲ್ಪ ಮೋಡ ಕವಿದ ವಾತಾವರಣ ಇರಬಹುದಾಗಿದೆ ಹಿಂಗಾಗಿ ಈ ವಾರದೊಳಗೆ ಎಲ್ಲಾ ಬಗೆಯ ವಾತಾವರಣವನ್ನ ನಾವು ನೋಡಬಹುದಾಗಿದೆ ಹೆಚ್ಚು ಪ್ರಮಾಣದ ಬಿಸಿಲು ಈ ವಾರ ಇರುವುದರಿಂದ ತಮ್ಮ ಎಲ್ಲಾ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಒದಗಿ ಬರಬಹುದು ಅಂತೇಳಿ ನಾವು ಅನ್ಕೋತೀವಿ ಇದರೊಳಗ ಬದಲಾವಣೆಗಳು ಆಗಬಹುದು ನಾವು ತಮ್ಮ ಗಮನಕ್ಕ ಈ ಬದಲಾವಣೆಗಳನ್ನ ತರ್ತಾ ಇರ್ತೀವಿ ಮುಂಜಾನೆ ಆರು ನಲವತ್ತಕ್ಕ ರೈತರಿಗೆ ಸಲಹೆಗಳ ಜೊತೆಗೆ ಮತ್ತೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕ ಮರಿಬಾರದು ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ಗಳಲ್ಲಿ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಥಾಪನೆ ಮಾಡಿಕೊಂಡು ಅದನ್ನ ಬಳಸಬೇಕು ಅದರ ಜೊತೆಗೆ ಇನ್ನು ಅನೇಕ ಆಪ್ ಗಳದವ ತಮಗ ಬಹಳ ಕೆಲಸಕ್ಕೆ ಬರ್ತಾವ ವಿಶೇಷವಾಗಿ ಕೃಷಿ ಇಲಾಖೆ ಬಿಡುಗಡೆ ಮಾಡಿದಂತಹ ಆಪ್ ಗಳದಾವ ಅವು ಸರ್ವೆ ಮಾಡೋದಕ್ಕಿರಬಹುದು ಅಥವಾ ಇತರ ಚಟುವಟಿಕೆಗಳಿಗಿರಬಹುದು ತಾವು ಅವುಗಳನ್ನು ಕೂಡ ತಮ್ಮಲ್ಲಿ ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ಗಮನ ಹಾರಿಸಬೇಕು ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ ಆಸಕ್ತರಿಗೆ ಮಿತ್ರರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಮುಂಚಿತವಾಗಿ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ ಈ ಕಾರ್ಯಕ್ರಮ ಗಮನಿಸಬೇಕು ಮಂಗಳವಾರ ದಿವಸ ಪ್ರಸಾರ ಆಗುವುದಿಲ್ಲ ಬುಧವಾರ ನಾವು ವಾರದ ಮುನ್ನೋಟವನ್ನ ಸಲುವಾಗಿ ಕೊಳ್ತೀವಿ ಈ ಬದಲಾವಣೆಯನ್ನ ತಾವು ಗಮನಿಸಬೇಕು ಇಷ್ಟು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ರಾವ್ ಎನ್ ರಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು ದಕ್ಷಿಣ ಬೀಸುತ್ತಿದೆ